ಸಂತೋಷಾ ನನ್ನ ಮಹಿ ನನಗೋಸ್ಕರ ತಂದು ಕೊಟ್ಟಿರೋ ಸರ್ಪ್ರೈಸ್ ಗಿಫ್ಟ್ ಅದನ್ನೇ ನೋಡ್ತಾ ಇದ್ದೀನಕ್ಕ ಅಲ್ಲ ಇವೊಂದಿಷ್ಟು ಕುಂಕುಮ ತರೋದಿಕ್ಕೆ ಅಷ್ಟು ದೂರ ಯಾಕೆ ಹೋಗಬೇಕಿತ್ತು ಅಂತೀನಿ ಗ್ರಂಥಿಗೆ ಅಂಗಡಿಗೆ ಹೋಗಿದ್ರೆ ಇಲ್ಲೇ ಸಿಕ್ತಿತ್ತಪ್ಪ ಅದೆಲ್ಲ ಮಾಮೂಲಿ ಕಣೆ ಆದ್ರೆ ಇದು ತುಂಬಾ ವಿಶೇಷವಾದದ್ದು ಕೇರಳದಲ್ಲಿರೋ ಕಾಡಿನ ಮಧ್ಯ ಒಂದು ದೊಡ್ಡ ದೇವಸ್ಥಾನ ಇದೆಯಂತೆ ಅದು ಶಕ್ತಿ ದೇವತೆ ದೇವಸ್ಥಾನ ಅಲ್ಲಿಗೆ ಹೋಗಿ ವಾಪಸ್ ಬರೋದು ಅಂದ್ರೆ ಮತ್ತೊಂದು ಜೀವ ಸಿಕ್ಕಾಗಂತೆ ಯಾಕೆಂದ್ರೆ ಅಲ್ಲಿ ಅಷ್ಟೊಂದು ಕಾಡ ಪ್ರಾಣಿಗಳು ಇದವಂತೆ ನಡ್ಕೊಂಡೆ ಹೋಗಬೇಕಂತೆ ಹೌದಾ ಅಕ್ಕ ಅಂತ ಕಡೆ ಹೋಗಿ ದೇವಿಗೆ ಪೂಜೆ ಮಾಡಿಸಿ ಆ ಪಾದದ ಕೆಳಗಿರೋ ಕುಂಕುಮ ತಗೊಂಡು ಇಟ್ಕೊಂಡ್ರೆ ಇಟ್ಕೊಂಡ್ರೆ ಎಲ್ಲ ಜನ್ಮದಲ್ಲೂ ನನ್ನ ಮಹಿನೆ ನನ್ನ ಗಂಡನಾಗಿ ಸಿಕ್ತಾನಂತೆ ಅಷ್ಟೇ ಅಲ್ಲ ಉಷಾ ಎಷ್ಟೇ ಅಡ್ಡಿ ಆತಂಕ ಬಂದ್ರೂ ನನ್ನ ಮಹಿ ಪ್ರೀತಿ ಸಾಯೋ ತನಕ ಹೀಗೆ ಉಳಿದಿರುತ್ತಂತೆ ಈಗಲಾದರೂ ಗೊತ್ತಾಯ್ತಾ ನನ್ನ ಮಹಿಗೆ ನಾನು ಅಂದ್ರೆ ಪ್ರಾಣ ಅಂತ ಅಲ್ಲ ಅಕ್ಕ ಇದನ್ನೆಲ್ಲ ನೀ ನಂಬತಾ ಇರಲಿಲ್ಲ ಅಲ್ವಾ ಆದ್ರೆ ಮಹಿ ಇದನ್ನೆಲ್ಲ ನಂಬತಾನಲ್ಲ ಮಹಿನ ನಾನು ನಂಬತಿನಲ್ಲ ಅಂದಮೇಲೆ ಮಹಿ ತಂದಿರೋ ಇದನ್ನು ನಾನು ನಂಬಲೇಬೇಕು ತಾನೆ ಇಷ್ಟಕ್ಕೂ ಯಾರೋ ಈ ತರ ಇದೆ ಅಂತ ಹೇಳಿದ ತಕ್ಷಣ ನನಗೋಸ್ಕರ ಕಾಲೇಜಿಗೆ ರಜಾ ಹಾಕಿ ಅಷ್ಟೊಂದು ರಿಸ್ಕ್ ತಗೊಂಡು ಹೋಗ್ ಬಂದಿದ್ದೀಯಲ್ಲ ಅದು ನಿಜವಾಗ್ಲೂ ಲವ್ ಮಾಡೋರಿಗೆ ಮಾತ್ರ ಸಾಧ್ಯ ಉಷಾ ನಿಜ ಅಕ್ಕ ಅಕ್ಕ ಅಷ್ಟು ಮಹಿಮೆ ಇರೋ ದೇವಿ ಪ್ರಸಾದ ಅಂತೀಯ ನನಗೂ ಒಂಚೂರು ಕೊಡಕ್ಕ ನಾನು ಇಟ್ಕೋತೀನಿ ಇಲ್ಲಪ್ಪ ಇದು ನಾನು ಮಾತ್ರ ಇಟ್ಕೋಬೇಕಾಗಿರೋ ಕುಂಕುಮ ಸರಿ ಅಕ್ಕ ನೀನೇ ಇಟ್ಕೋ गंड आगद्रू अनुमति केळबेकागित्तु ಯಾವ ಅನುಮತಿನು ಬೇಡ ನೀನು ಸಂಪೂರ್ಣವಾಗಿ ನನ್ನ ಗಂಡ ಗೌರಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಯಾಕಂದ್ರೆ ಯಾಕಂದ್ರೆ ಹಾಗೆಲ್ಲ ನಿನ್ನ ಕೈ ಹಿಡ್ಕೊಳ್ಳ ಅಂತಲ್ಲ ಅನುಮತಿ ಕೇಳ್ತಾ ಇದ್ದೆ ತಾನೆ ಈಗ ಅದು ಯಾವುದ್ರ ಅಗತ್ಯನೂ ಇಲ್ಲ ಮಹೇಶ ನಾನು ನಿನ್ನ ಅರ್ಧಾಂಗಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ನೀನು ನನ್ನವನು ಇನ್ನು ಯಾವತ್ತೂ ನೀ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ ಅಂತ ದಿನ ಬರಲ್ಲ ಅಂತ ಸ್ಪಷ್ಟವಾಗಿ ವಿಶ್ವಾಸ ಬಂದ್ಬಿಟ್ಟಿದೆ ಕಣೋ ಇಬ್ರು ಇಷ್ಟು ಸಂತೋಷವಾಗಿ ಊರು ಹೊರಟ್ರು ನೋಡಿದ್ರ ಕಾರಲ್ಲಿ ಹೋದ್ರೆ ಒಂದೊಂಚೂರು ದೂರ ಕೂತ್ಕೋಬೇಕಾಗತ್ತೆ ಅಂತ ಮುಂಡೆವು ಮೋಟರ್ ಸೈಕಲಲ್ಲಿ ಹೋಗಿದ್ದಾರೆ ಒಟ್ಟಿನಲ್ಲಿ ಹಳೆ ದಿನಗಳು ವಾಪಸ್ ಬಂತಲ್ಲ ಅಷ್ಟೇ ಸಂತೋಷ ಓನಪ್ಪ ಬರಬೇಕಾದ್ದು ಬರಬೇಕಾದ ಕಡೆನೆ ಬರಬೇಕು ಪೂರ್ಣ ಋಣ ಇದ್ದ ಕಡೆನೆ ಗುಣ ನಿಜವಾದ ಮಾತು ಅತ್ತೆ ಗೌರಿ ಹಾಕಿದ ಕಣ್ಣೀರಿಗೆ ದೇವರು ವರ ಕೊಟ್ಬಿಟ್ಟ ವರ ಅನ್ನೋದು ಯಾವತ್ತೋ ಕೊಟ್ಟಿದ್ದ ಅತ್ತೆ ಆದ್ರೆ ನಿಜವಾದ ವರನ ವರ್ಷೆ ತಡವಾಗಿ ಬಂದಿದೆ ಅಷ್ಟೇ ಹೌದು ಪೂರ್ಣ ಹೌದು ಭರವಸೆನೆ ಇಲ್ಲದೇ ಇರೋ ಬದುಕಲ್ಲಿ ಈಗ ಪ್ರೀತಿ ವರ್ಷೆ ಶುರುವಾಗಿದೆ ಇದು ಹೀಗೆ ಮುಂದುವರಿಯುತ್ತೆ ಹೀಗೆ ಉಳಿಯುತ್ತೆ ಕೂಡ ಇಲ್ಲ ಅಂದಿದ್ರೆ ನಮ್ಮ ಗೌರಿನೇ ಬೇಡ ಅಂತ ಬಿಟ್ಟು ಹೋದವನು ಇವತ್ತು ಅವರ ತಾಯಿ ಜೀವ ಉಳಿಸೋದಿಕ್ಕೆ ಅದ್ಯಾವುದೋ ಮಲಯಾಳಿ ಊರಿಗೆ ಹೋಗಿ ಮದ್ದು ತರ್ತಿದ್ನ ಅಮ್ಮ ಅದೆಲ್ಲ ಬರೋದು ಪ್ರೀತಿ ಇದ್ರೆ ಮಾತ್ರ ಅದು ಮಾಮೂಲಿ ಪ್ರೀತಿ ಅಲ್ಲ ಅತ್ತೆ ಆ ಪ್ರೀತಿಯಲ್ಲೂ ಒಂದು ನೀತಿ ಇದೆ ತನ್ನವಳಿಗಾಗಿ ಪರಿತಪಿಸೋ ಸಿಹಿಯಾದ ನೋವಿದೆ ನಿಜ ನಿಜ ಇಷ್ಟೆಲ್ಲ ಒಳ್ಳೆ ಭಾವನೆಗಳು ಇಟ್ಕೊಂಡಿರೋ ಆ ಭಾವಕ ಜೀವಿ ಯಾಕ ಮಿಟಕ್ಲಾಡಿ ಹಿಂದೆ ಬಿತ್ತು ಅನ್ನೋದೇ ನನಗೆ ಇವತ್ತಿಗೂ ಅರ್ಥ ಆಗದಿರೋ ವಿಷಯ ಅದನ್ನ ಈಗ ಆಳವಾಗಿ ಇಳಿದು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮ ಮಹೇಶ ಈಗ ನಮ್ಮವನು ಅವನು ಯಾವತ್ತಿಗೂ ನಮ್ಮವನಾಗೇ ಇರ್ತಾನೆ ಒಂದಷ್ಟು ದಿವಸ ಅವನು ಮೈ ಮೇಲೆ ಅಂಟಿಕೊಂಡಿದ್ದ ಪೀಡೆಗಳು ತೊಲಗ್ತು ಅಷ್ಟೇ ಆದರೆ ಈಗ ಅವರ ಅತ್ತೆ ಪ್ರಾಣ ಉಳಿಸೋದಕ್ಕೆ ಮದ್ದು ತಗೊಂಡು ಹೋಗ್ತಿದಾನಲ್ಲ ಅದನ್ನ ಭಾಗ್ಯ ನೋಡ್ಬಿಟ್ರೆ ಅದೆಷ್ಟು ಸಂತೋಷ ಪಡ್ತಾಳೋ ಏನೋ ಆ ದೇವರಿಗೆ ಗೊತ್ತು ರೀ
ನಾನು ಒಡವೆ ಹಾಕೊಂಡು ಹೂ ಮುಡ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದಾಯ್ತು ಬಂದ್ರಾ ಆ ಬಂದೆ ಸಾವಿನ ಮನೆಗೆ ಹೋಗುವಾಗಲೂ ಸುಂದರವಾಗಿ ಹೋಗಬೇಕು ಭಾಗ್ಯ ಬಂದ್ರಾ ಬಂದಿದ್ದೀನಿ ಕಣೆ ನೀನು ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ರು ಕನ್ನಡಿಯಲ್ಲಿ ನೀನೇ ಕಾಣಿಸೋದು ಅಯ್ಯೋ ಹೌದಲ್ವಾ ಇಷ್ಟೊತ್ತು ಸರಿಯಾಗಿ ಕಾಣಿಸ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ ರೀ ಎಷ್ಟೋ ವರ್ಷ ಆದ್ಮೇಲೆ ನಾವಿಬ್ರು ಒಟ್ಟಿಗೆ ಯಾವುದೋ ಒಂದು ಊರಿಗೆ ಹೋಗ್ತಾ ಇದೀವಿ ಅಲ್ವಾ ನಮಗೋಸ್ಕರ ನಾವು ಮಾಡ್ಕೊಳ್ಳುತ್ತಿರೋ ಸುಖವಾದ ಪ್ರಯಾಣ ಕೊನೆ ಪ್ರಯಾಣ ಏನು ಅದೇ ಆಮೇಲೆ ಒಟ್ಟಿಗೆ ಹೋಗೋಕಾಗುತ್ತೋ ಇಲ್ವೋ ಗೌರಿ ಬರ್ತಾಳೆ ಹೆರಿಗೆಗೆ ಅಂತ ಇಲ್ಲೇ ನಿಲ್ತಾಳೆ ಅವಳು ಮಗು ಅದರ ಲಾಲನೆ ಪಾಲನೆ ಅದೆಲ್ಲ ಇರುತ್ತಲ್ಲ ಅದಕ್ಕೆ ಇದನ್ನ ಕೊನೆ ಪ್ರಯಾಣ ಅಂದಿತ್ತು ಅಯ್ಯೋ ಬಿಡ್ತು ಬಿಡ್ತು ಅಂದ್ರಿ ಕೊನೆ ಪ್ರಯಾಣ ಅಂತ ಹೇಳೋದು ಸಾವಿಗೆ ಹೌದಲ್ಲ ತೋತೋ ಎಂತ ಮಾತಾಡ್ಬಿಟ್ಟೆ ನೋಡೋಣ ಛ ಅದರ ಸತ್ಯ ಅದೇ ಭಾಗ್ಯ ನಾವು ಹೋಗ್ತಾ ಇರೋದು ಸಾವಿನ ಊರಿಗೆ ಏನೋಪ್ಪ ಇವತ್ತು ನನಗಾಗ್ತಾ ಇರೋ ಸಂತೋಷದಲ್ಲಿ ನನ್ನ ನೋವು ಖಾಯಿಲೆ ಎಲ್ಲ ಮರ್ತು ಹೋಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ ಅಷ್ಟೇ ಅಲ್ಲ ಭಾಗ್ಯ ಇನ್ನು ಯಾವತ್ತಿಗೂ ಅದು ನೆನಪಿಗೆ ಬರಬಾರ್ದು ಹಾಗೆ ಮಾಡ್ತೀನಿ ನೋಡ್ತೀರ ಏನು ಮಾಡ್ತೀರಾ ನಿನ್ನ ಜೊತೆಗೆ ಇರ್ತೀನಿ ಹೀಗೆ ತಪ್ಪಿಕೊಂಡಿರ್ತೀನಿ ನಾನು ತಪ್ಪಿಕೊಂಡಿದ್ರೆ ನಿನ್ನ ನೋವು ಮರ್ತು ಹೋಗುತ್ತೆ ನೋವಲ್ಲೂ ನಿಮಗೆ ತಮಾಷೆನಾ ಹ್ಞೂ ನಾನು ನೋವಲ್ಲೂ ತಮಾಷೆ ಮಾಡ್ತೀನಿ ಸಾವಲ್ಲೂ ತಮಾಷೆ ಮಾಡ್ತೀನಿ ನೋಡು ನಮ್ಮ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಇರಿ ದೃಷ್ಟಿ ತೆಗೆದ್ಬಿಡ್ತೀನಿ ಹ್ಞೂ ನಿನ್ನ ದೃಷ್ಟಿನ ನಾನು ತೆಗಿತೀನಿ ನನ್ನ ದೃಷ್ಟಿನ ನೀನು ತೆಗಿಬೇಕು ಸರಿನಾ ಈಗ ನಾನು ಒಟ್ಟಿನಲ್ಲಿ ಇವತ್ತು ನೋವಿಲ್ಲದ ಜಗತ್ತಿಗೆ ನಮ್ಮ ಪ್ರಯಾಣ ಕಡೆ ಮಾಡಿರೋ ಅಡ್ಗೆನ ಬುತ್ತಿ ಕಟ್ಕೊಂಡು ಹೋಗ್ತೀವಾ ಅಥವಾ ಇಲ್ಲೇ ಊಟ ಮಾಡ್ಕೊಂಡು ಹೋಗೋದಾ ಊಟ ಮಾಡ್ಕೊಂಡೇ ಹೋಗ್ಬೇಕು ಭಾಗ್ಯ ಬಾ ಹೊಟ್ಟೆ ಹಸಿತಾ ಇದೆ ನೀನು ಆರಾಮಾಗಿ ಕೂತ್ಕೊಂಡಿರು ನನ್ನ ತಟ್ಟೆ ಹಾಕಿ ನಿನ್ನ ಕರಿತೀನಿ ಸರಿನಾ ನಾನು ಬಡಿಸ್ತೀನಿ ಸಾಧ್ಯನೇ ಇಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿರೋನು ನಾನು ಇವತ್ತು ಎಲ್ಲ ಕೆಲಸನೂ ಮಾಡಬೇಕಾಗಿರೋದು ನಾನು ನೀನು ಸುಮ್ಮನೆ ಕೂತ್ಕೋಬೇಕು ಅಷ್ಟೇ ಏನಾಗಿದೆ ಇವ್ರಿಗಿವತ್ತು ತುಂಬ ವಿಚಿತ್ರವಾಗಿ ಆಡ್ತಾ ಇದಾರಲ್ಲ ಫೋನ್ ಬರ್ತಾ ಇದೆ ನೀನು ಈ ರೀತಿ ನನ್ನ ಅಪ್ಕೊಂಡು ಸಂತೋಷವಾಗಿರ್ಬೇಕಾದ್ರೆ ಈ ಫೋನ್ ಬರ್ಬೇಕಾ ಯಾರ್ ಫೋನ್ ಮಹೇಶ ಅದು ನಮ್ಮ ಟೀಚರು ತುಂಬಾ ಇಂಪಾರ್ಟೆಂಟ್ ಕಾಲು ಒಂದ್ ನಿಮಿಷ ಕೆಳಗಿಳಿ ಹಲೋ ಮ್ಯಾಮ್ ಹಾ ಮೇಡಮ್ಮ ಫೋನ್ ಮಾಡಿರೋದು ಮೇಡಮ್ ಅಲ್ಲ ಸರ್ ನಿನ್ ಲವರ್ ಹಿಮಾ ಕೇಳಿಸ್ತಿಲ್ವಾ ಅದು ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಒಂದ್ ನಿಮಿಷ ಹಲೋ ಹೇಳಿ ಹಿಮಾ ಏನೋ ನಿನ್ ರಾಮ ಮತ್ತೆ ಮಾಡದೇ ಇರೋದಕ್ಕಾಗತ್ತಾ ನಾನ್ ಬಂದಿರೋದು ಕಂಪ್ನಿ ಕೆಲಸದ ಮೇಲೆ ಇರೋದು ಕಂಪ್ನಿ ಜನಗಳ ಮಧ್ಯೆ ಕಂಪ್ನಿ ಓನರ್ ಮಗಳು ಫೋನ್ ಮಾಡಿದಾರೆ ಅಂದ್ಮೇಲೆ ಮೇಡಮ್ ಬಂದೇ ಇರೋದಕ್ಕಾಗತ್ತಾ ಹೌ ಸ್ವೀಟ್ ಹಿಮಾ ಹಲೋ ನಾನ್ ಮಹಿ ಹಿಮಾನ ಉಲ್ಟಾ ಮಾಡ್ಕೊ ಆಗ ಮಹಿ ಆಗ್ತೀಯ ಮಹಿ ನನ್ ಮೇಲೆ ನಿನ್ನ ಹಿಮಾ ಅಂತಾನೆ ಕರಿತೀನಿ ಹಾಗಾದ್ರೆ ಇನ್ ಮುಂದೆ ನಾನು ನಿನ್ನ ಮಹಿ ಅಂತಾನೆ ಕರಿತೀನಿ ನೀನು ಉಲ್ಟಾ ಮಾಡ್ಕೋ ಕರ್ಕೋ ನೋ ಪ್ರಾಬ್ಲಮ್ ಹಿಮಾ ನೀನ್ ಫೋನ್ ಬಂದಿರೋದ್ರಿಂದ ಮೀಟಿಂಗ್ ಇಂದ ಎದ್ದು ಬಂದಿದ್ದೀನಿ ಹೀಗೆ ಮಾತಾಡ್ತಾನೆ ಇದ್ರೆ ನಮ್ ಪ್ರೀತಿ ಗೆಲ್ಲುತ್ತೆ ಆದ್ರೆ ನಮ್ ಡ್ಯಾಡ್ ರೆಸ್ಪಾನ್ಸಿಬಿಲಿಟಿ ಸೋಲುತ್ತೆ ಅಲ್ವಾ ನಂಗೆ ಅರ್ಥ ಆಗತ್ತೆ ಕಣೋ ಹೋಗು ಹೋಗು ಮೀಟಿಂಗ್ ಅಟೆಂಡ್ ಮಾಡು ಆಲ್ ದಿ ಬೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಟೀಚರ್ ಯಾಕೆ ಫೋನ್ ಮಾಡಿದ್ರು ಮಹೇಶ
ಏನಂದ್ರು? ಅದು ಕಾಲೇಜಿಗೆ ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ಬುದ್ಧಿವಂತ ಮಕ್ಕಳು ಕಾಲೇಜಿನ ತಪ್ಪಿಸಬಾರ್ದು ಅಂತ ಹೇಳಿದ್ರು. ನಡೀತಿರೋ ವಿಷಯ ಹೇಳಿದ್ಮೇಲೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಅದನ್ನ ಮುಗಿಸೇ ಬಾ ಅಂತ ಹೇಳಿದ್ರು. ನನಗೋಸ್ಕರ ನೀನ್ ಎಷ್ಟು ಕಷ್ಟ ಪಡ್ತಿದ್ಯಾ ಅಲ್ವಾ? ಹೌದಣ್ಣ. ಬೆಳೆದದ್ದು ಬೆಳೆ ತಿಂದು ಬದುಕ್ತಿದ್ದು ನಾವು, ಇವತ್ತು ಬೆಳೆಗೆ ಹಾಕೋ ವಿಷಯ ತಿಂದು ಸಾಯ್ಬೇಕಾಗಿದೆ. ಇಲ್ಲೇ ನಿನ್ನ ನೆಮ್ಮದಿಗೆ ಕಣೆ ಇವತ್ತಿನ ಈ ಊಟ. ಅಡಿಗೆ ಎಲ್ಲ ರೆಡಿ. ನೀರು ಬಾ. ಬಾ ಕುತ್ಕೋ ಕುತ್ಕೋ. ಇವತ್ತು ಎಲ್ಲ ನಾನೇ ಮಾಡ್ಬೇಕು ಅಂದವ್ರು ನೀವು, ನನ್ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತೀರಾ ಅಂತ ಅನ್ಕೊಂಡಿದ್ದೆ. ಹೇದಡಿ, ಇವತ್ತು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ ಕಾರ್ಯಕ್ರಮ. ಕುತ್ಕೋ ಕುತ್ಕೋ. ಇದೇನ್ರಿ ನೀವು, ಇಷ್ಟೊಂದ್ ಪಾತ್ರೆ ಇದೆ, ಎಷ್ಟ್ ಬಗೆ ಅಡಿಗೆ ಮಾಡಿದೀರ ನೀವು? ಮತ್ತೆ ನಿನ್ ಗಂಡ ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಂಡತಿ ಬಯಸಿದ್ದನ್ನ ಕೊಡೋ ದೇವ್ರು ಅಂತ ಅನ್ಕೊಂಡಿದೀನ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಏನಿಲ್ಲ. ಮಕ್ಕ ಭಾಗ್ಯ. ಏನ್ರಿ? ಕೊನೆ ಸಲ ಒಂದ್ಸಲ ಗೌರಿ ಜೊತೆ ಮಾತಾಡ್ಬಿಡೋಣ. ಏನಂದ್ರಿ? ಕೊನೆ ಸರ್ತಿನ ಅಂದ್ರೆ ಹೊರಡೋದಕ್ಕಿಂತ ಮುಂಚೆ ಕೊನೆ ಸಲ ಒಂದ್ಸಲ ಗೌರಿ ಜೊತೆ ಮಾತಾಡ್ಬಿಡೋಣ. ಅದನ್ ಪೂರ್ತಿಯಾಗಿ ಹೇಳ್ಬೇಕು ತಾನೆ ನೀವು? ಅವಾಗ್ಲೇ ನೋಡಿದ್ರೆ ಕೊನೆ ಪ್ರಯಾಣ ಅಂದ್ರಿ, ಈಗ ಕೊನೆ ಸರ್ತಿ ಅಂತ ಇದ್ದೀರಾ. ಮೊದಲು ನೀವು ಈ ಕೊನೆ ಕೊನೆ ಅನ್ನೋ ಪದನ ಬಿಡಿ, ಇಲ್ಲಾಂದ್ರೆ ಒಳ್ಳೆ ಸಾಯೋಕ್ ಮುಂಚೆ ಕೊನೆ ಸಲ ಫೋನ್ ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಆಯ್ತು ಬಿಡೆ, ಇದೇ ಕೊನೆ. ಇನ್ಮೇಲೆ ಕೊನೆ ಅನ್ನೋ ಶಬ್ದನ ಯಾವತ್ತೂ ಬಳಸಲ್ಲ, ಅರ್ಥ ಆಯ್ತಾ? ಅದನ್ನೇ ಹೇಳ್ತಾ ಹೇಳ್ತಾ ಮೂರು ಸಲ ಆ ಪದನ ಬಳಸಿದ್ದೀರಾ ನೀವು. ಈಗೇನು, ಫೋನ್ ಆದ್ಮೇಲೆ ಊಟನ, ಊಟ ಆದ್ಮೇಲೆ ಫೋನ? ಫೋನ್ ಆದ್ಮೇಲೆ ಊಟ. ನಾನು ಬರೋವರೆಗೂ ಇದನ್ನ ಯಾವುದೂ ಮುಟ್ಟಬಾರ್ದು, ಸರಿನಾ? ಸರಿ. ಹಲೋ. ಹಲೋ ಬಿಗ್ರೆ, ನಾನು ಜಗದೀಶ್ ಮಾತಾಡ್ತಿದ್ದೀನಿ. ಓ ಹೇಳಿ ಬಿಗ್ರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಬಿಗ್ರೆ.
ಅದೂ ಮಗಳ ಜೊತೆ ಮಾತಾಡಬೇಕು ಅನಿಸಿತು ಗೌರಿ ಇದ್ರೆ ಫೋನ್ ಕೊಡ್ತೀರಾ ಗೌರಿ ಹತ್ರ ಮಾತಾಡಬೇಕಾ ಯಾಕೆ ಬಿಕ್ರೆ ಅಲ್ಲ ಅದು ಹಲೋ ಅಣ್ಣ ಗೌರಿ ಮಹೇಶನ ಜೊತೆ ಬೆಂಗಳೂರಿಗೆ ಹೋಗಾಯ್ತಲ್ಲ ಹೇ ಯಾಕೆ ಹಾಗೆ ಹೇಳ್ತಿದ್ಯಾ ಅತ್ತೆ ನೀ ಸ್ವಲ್ಪ ಸುಮ್ಮನೆರಿ ಹೌದಾ ಯಾವಾಗ ಬಿಗ್ರೆ ಇವತ್ತೇ ಹೊರಟಿದ್ದು ಬೆಳಗ್ಗೆ ಬಂದ ಗೌರಿನ ಕರ್ಕೊಂಡು ಹೋದ ಅಲ್ಲ ಮೊನ್ನೆ ತಾನೇ ಕರ್ಕೊಂಡು ಹೋಗಿದ್ರಲ್ಲ ಏನು ಮಾಡೋದಣ್ಣ ಗೌರಿನ ಬಿಟ್ಟಿರೋಕೆ ಆಗಲ್ವಂತೆ ಮಹೇಶನಿಗೆ ಅಷ್ಟು ಪ್ರೀತಿ ಸರಿ ಆಯ್ತು ಬಿಡಿ ಸರಿ ಅಣ್ಣ ಏ ಕಮಲಿ ಯಾಕೆ ಆ ರೀತಿ ಸುಳ್ಳು ಹೇಳ್ದೆ ನೀನು ಗೌರಿ ಮಹೇಶ ಇಬ್ರು ನಿಮ್ಮೋರಿಗೆ ಹೊರಟ್ರು ಅಂತ ಹೇಳಿದಿದ್ರೆ ಪಾಪ ಅವೆರಡು ಜೀವಗಳೇ ಸಂತೋಷ ಪಟ್ಟಿರೋವಲ್ವಾ ನೀವು ಹೇಳ್ತಾ ಇರೋದು ನಿಜ ಅತ್ತೆ ಆದ್ರೆ ಮಾತಾಡಬೇಕು ಅಂದ್ಕೊಂಡಿರೋರು ಇದಕ್ಕಿದ್ದಾಗ ಎದುರುಗಡೆ ಬಂದಿದ್ದಾಗ ಆ ಸಂತೋಷ ಇನ್ನೂ ದೊಡ್ಡದಾಗುತ್ತಲ್ವಾ ಸರಿ ಸರಿ ನಿನಗಿಷ್ಟು ವಯಸ್ಸಾದರೂ ಇನ್ನೂ ತಮಾಷೆ ಮಾಡೋ ಬುದ್ಧಿ ಹೋಗಿಲ್ಲ ಸುಣ್ಣ ಜಾಸ್ತಿ ಹಾಕ್ಬಿಟ್ಟಿಯ ಇಲ್ಲ ಯಾಕ್ರಿ ಏನಾಯ್ತು ಗೌರಿ ಇಲ್ವಂತೆ ಭಾಗ್ಯ ಎಲ್ಲಿ ಹೋಗಿದಳಂತೆ ಅದು ಗೌರಿನ ಕರ್ಕೊಂಡು ಅಳಿಯಂದ್ರ ಬೆಂಗಳೂರಿಗೆ ಹೋಗಿದರಂತೆ ಹೋಗ್ಲಿ ಬಿಡ್ರಿ ಒಟ್ನಲ್ಲಿ ಅವಳು ಅಳಿಯಂದ್ರ ಜೊತೆ ಸಂತೋಷವಾಗಿದ್ದಾಳಲ್ವಾ ಅದೇ ತಾನೆ ನಮಗೂ ಬೇಕಾಗಿದ್ದಿದ್ದು ಅದು ಸರಿ ಭಾಗ್ಯ ಆದರೂ ಗೌರಿ ಹತ್ರ ಮಾತಾಡಬೇಕು ಅಂತ ಮನಸ್ಸು ತುಂಬಾ ಬಯಸ್ತಿತ್ತು ಅದಕ್ಕೇನಂತೆ ಅಳಿಯಂದ್ರ ಮೊಬೈಲ್ಗೆ ಮಾಡಿ ಹೌದಲ್ವಾ ನಾನು ಮರ್ತಾ ಬಿಟ್ಟಿದ್ದೆ ನೋಡು ಇರು ಈಗಲೇ ಮಾಡ್ತೀನಿ ಮಹೇಶ ಫೋನ್ ಬರ್ತಿದೆ ಹ್ಮ್ ಗೊತ್ತಾಯ್ತು ಮತ್ತೆ ಮಾತಾಡು ನಾನು ಈಗ ಫೋನ್ ರಿಸೀವ್ ಮಾಡಬೇಕು ಅಂದ್ರೆ ಗಾಡಿ ನಿಲ್ಲಿಸಿಡಬೇಕು ನಾನು ಇಳಿಬೇಕು ಅಂದ್ರೆ ನೀನು ನಾನು ತಪ್ಪಿಕೊಂಡಿರೋ ಕೈಗಳನ್ನ ಬಿಡಬೇಕು ಅದು ನನಗೆ ಇಷ್ಟ ಇಲ್ಲ ಅದು ನಿನಗೂ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಫೋನ್ ತೆಗಿತೀನಿ ಓಹೋ ನಮ್ಮ ಯಜಮಾನರು ನನ್ನನ್ನು ಬಿಟ್ಟು ಸ್ವಲ್ಪ ಹೊತ್ತು ಇರಲ್ಲ ಏನಾಯ್ತ್ರಿ ಅವ್ರು ತೆಗಿತಾ ಇಲ್ಲ ಕಣೆ ಇರು ಇನ್ನೊಂದ್ಸಲ ಮಾಡ್ತೀನಿ ಬಿಡ್ರಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಲ್ಲ ನಾವು ಹೋಗ್ಬಿಡ್ತೀವಲ್ಲ ಅದಕ್ಕೆ ತೀರಾ ವಿಚಿತ್ರವಾಗಿ ಆಡಬೇಡಿ ನೀವು ನಾವು ಹೋಗೋ ಕಡೆ ಏನು ಫೋನ್ ಇರಲ್ವಾ ಕೊನೆ ಸರ್ತಿ ನನ್ನ ಮಗಳ ಹತ್ರ ಮಾತಾಡೋ ಭಾಗ್ಯನೂ ಇಲ್ವ ಭಗವಂತ ಸರಿ ಬಿಡು ಭಾಗ್ಯ ನಾವು ಹೊರಟ್ಬಿಡೋಣ ವಾ ನನಗಂತೂ ಇವತ್ತು ಯಾಕೋ ರಣ ಹಸಿವಾಗ್ತಾ ಇದೆ ನೀವು ಮಾಡಿರೋದನ್ನೆಲ್ಲ ತಿನ್ಬಿಡ್ಬೇಕು ಅಂತ ಅನಿಸ್ತಾ ಇದೆ